ಈ ದಿನ ನಮ್ಮ ರಾಜ್ಯದ ಗೊತ್ತಿಲ್ಲ ನನ್ಗೆ ಅವ್ರು ಎಲ್ಲಿಂದ ಬಂದಿದ್ದಾರೆ. ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ ಅಣ್ಣ, ಯಜಮಾನ್ರ. ಈ ದಿನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣ ಅವ್ರನ್ನ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು. ಅದಕ್ಕೋಸ್ಕರ ಚೆನ್ನೈಯಲ್ಲಿದ್ರು, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಕೊಂಡಾಗ ತುಂಬಾ ಜನ ಬರಬಾರ್ದು ಅಂತ ಹೇಳಿದ್ರಿಂದ ನಾನು ದೆಹಲಿಯಲ್ಲಿದ್ದರಿಂದ ರಾತ್ರಿ ಒಂದೂವರೆಯಲ್ಲಿ ಬಂದೆ. ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ನಗರಸಭೆ ಪುರಸಭಾ ಸದಸ್ಯರುಗಳು, ಸುಮಾರು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಂದ ಹಿಡಿದು ಎಲ್ಲ ಮುಖಂಡರುಗಳನ್ನು ಇವತ್ತು ಬಂದು ಅವರು ಆರೋಗ್ಯ ಸುಧಾರಣೆ ಆಗಿರೋದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಡಲಿ. ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಆ ನಿಟ್ಟಿನಲ್ಲಿ NDA ಅಭ್ಯರ್ಥಿಗಳು 28-28 ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರಿಗೂ ಶಕ್ತಿ ಕೊಡಬೇಕು, ಕುಮಾರಣ್ಣವ್ರಿಗೂ ನಮ್ಮ ಮುಖಂಡರುಗಳಿಗೆ ಎಲ್ಲರಿಗೂ ಶಕ್ತಿ ಕೊಡಬೇಕಂತೇಳಿ ಅವ್ರನ್ನ ಹಾರೈಸಿ ನಾವಿದ್ದೀರಿ ನಿಮ್ಮ ಜೊತೆಯಲ್ಲಿ. ನಾನು ಹಾಲಿ ಸಂಸದನಿರ್ಬೋದು, ಪಕ್ಷ ಏನು ತೀರ್ಮಾನ ತಗೊಂಡಿರ್ತೀರೋ ಅದಕ್ಕೆ ನಾನು ಬದ್ದಾಗಿರ್ತೀನಿ. ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ 7 ತಿಂಗಳಿಂದ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಒಂದು ಕಮ್ಯುನಿಟಿನ ಓಲೈಕೆ ಮಾಡೋ ಕೆಲಸ ಮಾಡ್ತಾ ಇದೆ. ಟಿಪ್ಪು ಸುಲ್ತಾನ್ ನ ಬ್ಯಾನರ್ ಹಾಕಬೇಕಂದ್ರೆ ಪರ್ಮಿಷನ್ ಬೇಕಾಗಿಲ್ಲ, ಮೊಹಮ್ಮದ್ ಗಜ್ನಿ ಬ್ಯಾನರ್ ಹಾಕಬೇಕಂದ್ರೆ ಪರ್ಮಿಷನ್ ಬೇಕಾಗಿಲ್ಲ, ಕೋಲಾರಲ್ಲಿ ತಲ್ವಾರ್ ಹಾಕಬೇಕಾದ್ರೇನು ಪರ್ಮಿಷನ್ ಬೇಕಾಗಿಲ್ಲ, ಶ್ರೀರಾಮಚಂದ್ರರ ಒಂದು ಫ್ಲೆಕ್ಸ್ ಹಾಕಬೇಕಂದ್ರೆ ಮತ್ತೆ ನಾವು ಹಿಂದುತ್ವದ ಫ್ಲಾಗ್ ಕಟ್ಟಬೇಕಂದ್ರೆ ಇವ್ರ ಪರ್ಮಿಷನ್ ಬೇಕು. ಯಾರು ಇದನ್ನ ತೊಂದರೆ ಕೊಡ್ತಾರೆ ಅವ್ರನ್ನ ಕ್ವಶನ್ ಮಾಡಿದವ್ರ ಮೇಲೆ ಇವತ್ತು ಕೇಸ್ಗಳು ಹಾಕುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಜನ ಎಲ್ಲ ನೋಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗಿದೆ. ಇವತ್ತು ಇವರು ಪಾಕಿಸ್ತಾನ್ ಏಜೆಂಟ್ಗಳಂತ ಏನ್ ನಡ್ಕೊಂತ ಇದ್ದಾರೆ ಕಾಂಗ್ರೆಸ್ ಸರ್ಕಾರ, ನಮ್ಮ ಬ್ರದರ್ಸ್ ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂಡು ರಾಮೇಶ್ವರಂ ಕೆಪೆ ಅಲ್ಲಿ ಬಾಂಬ್ ಬಿಡೋಂಥವ್ದು, ಕುಕ್ಕರ್ ಬಾಂಬ್ ಬಿಡೋಂಥವ್ದು, ಮತ್ತೆ ಯಾರು ಹನುಮಾನ್ ಚಾಲೀಸ ಹಾಕಿ ಅವ್ರ ಅಂಗಡಿಯಲ್ಲಿ ಕುತ್ಕೊಂಡು ಕೇಳ್ತಾ ಇದ್ರೆ ಅವ್ರ ಮೇಲೆ ಹಲ್ಲೆ ಮಾಡೋಂಥವ್ದು, ಮತ್ತೆ ಆಟೋ ಚಾಲಕನ ಮನೆ ಮೇಲೆ ಹನುಮಾನ್ ಧ್ವಜ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮನೆ ಮೇಲೆ ಧ್ವಜ ಮಾಡಿ ಹೆಣ್ಮಕ್ಳನ್ನ ಹೊಡೆಯುವಂಥದ್ದು, ಈ ಕೆಲಸ ಏನ್ ಮಾಡ್ತಾ ಇದಾರೆ? ಅದಕ್ಕೆ ತಕ್ಕ ಉತ್ತರ ಬರೋಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನ ಕೊಡಬೇಕು. NDA ಅಭ್ಯರ್ಥಿಗಳಿಗೆ ಓಟ್ ಹಾಕೋದ್ರ ಮುಖಾಂತರ ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸಿ ನರೇಂದ್ರ ಮೋದಿಯವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಇವತ್ತು ಕುಮಾರಣ್ಣ ಅವ್ರ ಮನೆ ಹತ್ರ ಬಂದು ನಾವೆಲ್ಲ ಒಗ್ಗಟ್ಟಾಗಿರ್ತೀರಿ, ಯಾರೇ ಅಭ್ಯರ್ಥಿ ಆದ್ರೂ NDA ಅಭ್ಯರ್ಥಿ ಪರವಾಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿ ಈಗ ನಾವು ಓಡ್ತಾ ಇದ್ರಿ. ಕೋಲಾರ ಅಭ್ಯರ್ಥಿ ಕುರಿತು ಚರ್ಚೆ ಆಯ್ತು, ಆ ಚರ್ಚೆ ಈಗ ಪಕ್ಷದಲ್ಲಿ JDS ಪಕ್ಷದಲ್ಲಿ ಈಗ GT ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಇವರು, ಕುಮಾರಣ್ಣವರು ಎಲ್ಲ ಪಕ್ಷದ ವರಿಷ್ಠರು ಎಲ್ಲ ಸೇರಿ ತೀರ್ಮಾನ ತಗೊಂಡು ಅವ್ರು ಕೊಟ್ಟಿರ್ತಕ್ಕಂತ ಏನು 3 ಸೀಟ್ ಇದೆ, ಆ 3 ಸೀಟಲ್ಲಿ ಯಾರ್ಯಾರನ್ನ ಅಭ್ಯರ್ಥಿಗಳನ್ನ ಹಾಕಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಪಕ್ಷ ಏನ್ ನಮ್ಗೆ ಆದೇಶ ಕೊಟ್ಟಿದೆ ಆ ಆದೇಶದಂತೆ ನಾವು ಯಾರೇ ಅಭ್ಯರ್ಥಿ ಆಗಿ ಬಂದ್ರೇನು, ನಾನೇ ಅಭ್ಯರ್ಥಿ, ನಮಗೆ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವರೇ ಅಭ್ಯರ್ಥಿ ಅಂತೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ಕೊಡಂತ ಕೆಲಸ ನಾವು ಮಾಡ್ತೀವಿ. ಕೋಲಾರ ಭಾಗದಲ್ಲಿ BJP ಅನ್ನೋದು ಬಹಳ ವೀಕ್ ಇತ್ತು ಸರ್, ನೀವು ಬರೋದಕ್ಕಿಂತ 7 ಸಲ ಕಾಂಗ್ರೆಸ್ ಗೆದ್ದಿತ್ತು, ಅಂತ ಜಾಗದಲ್ಲಿ BJP ಅನ್ನ ಗೆಲ್ಸಿದ್ರೆ ನೀವು, ನಿಮಗೆ ಸೀಟ್ ಮಿಸ್ ಮಾಡ್ತಿದ್ದಾರೆ, ಏನಾದರೂ ಬೇಜಾರಿದೆಯಾ ಇದ್ರ ಬಗ್ಗೆ ಕೇಳಿದ್ರ ಯಾಕೆ ನನಗೆ ಸೀಟ್ ತಪ್ಪಿದೆ ಅಂತ? ನಾನು ಪಕ್ಷದ ಹೈಕಮಾಂಡ್ ಅಲ್ಲಿ ನಾನು ಮಾತಾಡಿದ್ದೀನಿ, ನಡ್ಡಾಜಿ ಅವರು ಇರ್ಬೋದು, ಅಮಿತ್ ಶಾ ಜಿ ಅವರು ಮಾತಾಡಿದ್ರು, ನನ್ನ ಸಂತೋಷ್ ಜಿ ಅವರು, ನಮ್ಮ ಯಡಿಯೂರಪ್ಪ ಅವರು ಎಲ್ಲರೂ ಮಾತಾಡಿದ್ರು. ಕಳೆದ ಬಾರಿಗಿನ್ನ ಹೆಚ್ಚಿನ ಮತಗಳ ಅಂತರದಿಂದ ನೀವು ಗೆಲ್ತಾ ಇದ್ರಿ, ನಮ್ಮ ಸರ್ವೆ ರಿಪೋರ್ಟ್ ಅಲ್ಲಿ ಅದಿದೆ. NDA ಮೈತ್ರಿಕೂಟದ ಭಾಗವಾಗಿ ಬಂದಂತ JDS ಪಕ್ಷದಲ್ಲಿ ನಮಗೆ 3 ಸೀಟ್ ಬೇಕೇ ಬೇಕು, ಅದರಲ್ಲೂ ಕೋಲಾರ ಒಂದು ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು ಬಿಡಬೇಕಾಯ್ತು. ಪಕ್ಷ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡಲ್ಲ, ನಿಮಗೆ ಸೂಕ್ತವಾದಂತಹ ಸ್ಥಾನಮಾನ ಕೊಟ್ಟು ಅದೇ ಗೌರವ ಕೊಟ್ಟು ನಾವು ನಡ್ಸ್ಕೊಂತೀರಿ ಅಂತ ಹೇಳಿರೋದ್ರಿಂದ ನನ್ನನ್ನು ಸಾಮಾನ್ಯ ಬೆಂಗಳೂರಿನಲ್ಲಿ ಒಂದು ಕಾರ್ಪೊರೇಟರ್ ಆಗಿದ್ದಂಥವನ್ನ ಕರ್ಕೊಂಡೋಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ
ದೇಶಭಕ್ತರು, ರಾಮ ಭಕ್ತರು, ನರೇಂದ್ರ ಮೋದಿ ಭಕ್ತರು 7 ಲಕ್ಷ ಓಟ್ಗಳಾಕಿ ನನ್ನನ್ನು ಗೆಲ್ಲಿಸಿ ಸಂಸದರನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಜನಕ್ಕೆ ಸೇರಬೇಕು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ವಹಿಸಿದೆ, ಪಕ್ಷ ನನಗೆ ಕೈ ಬಿಡಲ್ಲ, ನಮ್ಮ ಜನನ ನನ್ನ ಕೈ ಬಿಡಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಕೋಲಾರ ನನ್ನ ಕರ್ಮಭೂಮಿ. ಕೆಲವರು ಯಾರ್ಯಾರೋ ಸುಮ್ಮನೆ ಅವಾಗವಾಗ ಓಟ್ ಬರ್ತಾರೆ, ನಾನು ಹುಟ್ಟಿರ್ತಕ್ಕಂಥ ಜಾಗ ಕೋಲಾರ ಜಿಲ್ಲೆ ಆಗಿರೋದ್ರಿಂದ ನಾನು ಬದುಕಿದ್ರೇನು ಅಲ್ಲೇ, ಸತ್ರೂನು ಅಲ್ಲೇ, ನಮ್ಮ ಜನಗಳ ಜೊತೆಲ್ಲೇ ಇರ್ತೀನಿ. ಎಲ್ಲೇ ಹಿಂದುತ್ವದ ವಿರುದ್ಧವಾಗಿ, ದೇಶದ ವಿರುದ್ಧವಾಗಿ ಯಾರೇ ಮಾತಾಡಿದ್ರೇನು, ಅದು ವಿರುದ್ಧ ನಮ್ಮ ಪಕ್ಷದ ಕಾರ್ಯಕರ್ತರು ತೊಂದರೆ ಕೊಡುವಂಥ ಕೆಲಸ ಮಾಡಿದರೆ ಅದನ್ನು ಎದುರಿಸುವಂಥ ಶಕ್ತಿ ಭಗವಂತ ನಮ್ಮ ಮುಖಂಡರುಗಳು ಕೊಟ್ಟಿರೋದ್ರಿಂದ ನಾವು ಅದನ್ನು ಎದುರಿಸ್ತೀವಿ. ಯೋಚನೆ ಮಾಡಿಕೊಡಿ, ಗೆಲ್ಸ್ಕೊಬೇಕು. ಗೆಲ್ಲಂತ ಅಭ್ಯರ್ಥಿ ಕೊಟ್ರೆ ಅವರೊಂದು 50% ಇದ್ರೆ ಇನ್ನೊಂದು 50% ನಾವು ಎಫರ್ಟ್ ಹಾಕಿ ನಾವು ಗೆಲ್ಲಿಸ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದಿರಿ, ಅವರು ಒಳ್ಳೆ ನಿರ್ಧಾರ ತಗೋತಾರೆ ಅಂತ ಹೇಳ್ಬಿಟ್ಟು. ನಾನು ಯಾವುದೇ ರೀತಿಯಾದಂತ ಹೆಸರು ಇನ್ನೊಂದು ಮತ್ತೊಂದು ಹೇಳಿಲ್ಲ ಮೇಡಮ್. ನಾನು ಬಂದಿರತಕ್ಕಂಥದ್ದು ಅವ್ರ ಆರೋಗ್ಯ ವಿಚಾರಿಸೋದಕ್ಕೆ, ನಮ್ಮ NDA ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥ ಇದರಿಂದ ನಮ್ಮ ಎಲ್ಲ ಕಾರ್ಯಕರ್ತರ ಒತ್ತಾಯ ಇತ್ತು, ನನಗೂ ಅವರ ಆರೋಗ್ಯ ವಿಚಾರಿಸಬೇಕು ಅಂತೇಳಿ. ಇದರಿಂದ ನಿನ್ನೆ ನಾನು ಶಿರಡಿಗೆ ಹೋಗಿದ್ದೆ, ಬಂದು ಅವ್ರಿಗೆ ಪ್ರಸಾದ ಕೊಟ್ಟು ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಹೋಗ್ತಾ ಇದ್ದೆ.